ಫರಾನ್ ಕಾಲೇಜಿಗೆ ಇನ್ನೊಂದ್ಸಲ ಹೋಗೋಣ, ಮಾಸ್ ಕಾಪಿ ಬಯಲಿಗೆಳೆದಿದ್ದಕ್ಕೆ ಫರಾನ್ ಕಾಲೇಜು ಆಡಳಿತ ಮಂಡಳಿ ಕೊಳ್ಳರು ಹಣದ ಆಮಿಷವನ್ನೂ ಒಡ್ತಾರೆ. ಬನ್ನಿ ಗಮನಿಸೋಣ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಪ್ಡೇಟ್ಗಳು. ಮಾಸ್ ಕಾಪಿ ಬಯಲಿಗೆಳೆದಿದ್ದಕ್ಕೆ ಫರಾನ್ ಕಾಲೇಜ್ ಬೆಚ್ಚಿ ಬಿದ್ದಿದೆ. ಸಿಕ್ಕಿಬಿದ್ದ ಕಳ್ಳರು ಹಣದ ಆಮಿಷವನ್ನು ಒಡ್ತಾರೆ. ಪವರ್ ಟಿವಿ ಎಸ್ಐಟಿಗೆ ಹಣದ ಆಮಿಷ ಒಡ್ಡಿದ ಫರಾನ್ ಕಾಲೇಜಿನ ಸಿಬ್ಬಂದಿ. ಕಾಲೇಜಿನ ದೃಶ್ಯಗಳನ್ನು ಪ್ರಸಾರ ಮಾಡದಂತೆ ಕಿಲಾಡಿಗಳು ಬೇಡ್ಕೊಳ್ತಾರೆ. ಅಬೋಬ, ಮಾಸ್ ಕಾಪಿ ಬಯಲಿಗೆಳೆದಿದ್ದಕ್ಕೆ ಫರಾನ್ ಕಾಲೇಜು ಬೆಚ್ಚಿ ಬೀಳುತ್ತೆ. ಮೆಲ್ದಿದ್ದ ದುಡ್ಡು ಯಾವನಿಗೆ ಬೇಕ್ರಿ? ಪವರ್ ಟಿವಿ ಎಸ್ಐಟಿಗೆ ಹಣದ ಆಮಿಷ ಒಡ್ತಾರೆ ಫರಾನ್ ಕಾಲೇಜಿನ ಸಿಬ್ಬಂದಿ. ನೋಡಿ ಆ ವಿಷಯಗಳನ್ನು, ಅವ್ರು ಬೇಡ್ಕೊಂಡಿದ್ದ ಆ ವಿಷಯಗಳನ್ನು ತೋರಿಸ್ತೀವಿ. ನೋಡಿ ಗಮನಿಸಿ ಮಾಡಿ ಸೂರ್ಯ, ಆಸ್ ಯುವರ್ ಬ್ರದರ್ ಅಂಡ್ ಏನು ಇಷ್ಟು ಅಂದ್ರೆ ಹಿಂಗಂದ್ರೆ ಒನ್ ಲ್ಯಾಕ್ ಪ ಹಿಂಗಂದ್ರೆ ಒನ್ ಲ್ಯಾಕ್ ಪ ಅವರು ನಮ್ಗೆ ಹೋಗಿ ನೀನು ಇದು ಮಾಡ್ತು ಇಲ್ಲ ಸರ್. ಏನೇ ನನಗೆ ಅರ್ಥ ಆಗ್ತಿಲ್ಲ, ನೀವೇನು ಮಾಡ್ತಿದ್ರಿ ಅಂತ ನಾನು ಹೇಳ್ತೀನಿ. ಅಲ್ಲ ಹೇಳಿ ಅವ್ರ ಹತ್ರ ನೀವು ಏನು ಮಾಡ್ಬೇಕು ಈಗ ಹೇಳಿ ಸರ್, ಏನು ಮಾಡಿಸ್ಬೇಕು? ನಾನು ರೆಡಿ ಇದ್ದೀನಿ ಅಂತ ಹೇಳಿ. ಇವರ ಏನಕ್ಕೆ ಅಂತ ನನಗೆ ಕ್ಲೀನಾಗಿ ಹೇಳಿ. ನಮ್ಮಲ್ಲಿ ನಂಬಿಕೆ ಹೇಳಿ ಸರ್, ಹೇಳಿ ನಂಬಿಕೆ ಅದೇ ಹೇಳಿ ಮಾಡು. ಏನು ಮಾಡಿ? ಒಂದೂವರೆ ಅಂದ್ರ ಅವ್ನು ಕಿವಿ ಕೇಳಿಸಲ್ಲ ಸರ್. ಅವನು ಹೌದಾ? ಹಾಂ ಕ್ಲೀನಾಗಿ ಹೇಳಿ ನನಗೆ. ಇವ್ರ ಹೇಳ್ತಾ ಇವ್ರ ಮೇಲೆ ನಂಬಿಕೆ ಇಲ್ಲ. ಸರಿ ಸಾಹೇಬ್ರೆ, ಕರೆ ಇದೆಲ್ಲ ಕಪ್ ಮಾಡ್ಬೇಕು. ಆಯ್ತು, ಕರಿತೀನಿ. ಏನಕ್ಕೆ ಕೊಡ್ತೀರಾ ಅಮೌಂಟ್? ಬಿಡಿ ನಾನು ಹೇಳ್ತೀನಿ ಅವ್ರಿಗೆ. ಆಯಿತು ಸಾಹೇಬ್ರೆ, ಕರ್ಸಿನಿ. ಆಯ್ತು ಬಿಡಿ, ನಂದು ತಲೆ ಕರ್ಸ್ಕೊಬಿಡಿ. ಇರಲಿ ಕಾಳು ಬರೀ ಇಲ್ಲ ಸರ್. ಇರಲಿ ಬಿಡ್ರಿ, ಪೊಲೀಸ್ ಅವರೆಲ್ಲ ಬರಲಿ. ಪೊಲೀಸ್ ಜಾಸ್ತಿ ಮಾತಾಡ್ಬೇಡ, ಅವಾಗಿಂದ ಕೇಳ್ತಾ ಇದ್ದೀನಿ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಅವ್ರು ಬಂದು ಹೋಗಂಡಿ ನೀನು. ಪೊಲೀಸ್ ಅವ್ರು ಬಂದು ಇರ್ಲಿ ಬಿಡ್ರಿ, ಪೊಲೀಸ್ ಅವರೆಲ್ಲ ಬರ್ಲಿ. ಪೊಲೀಸ್ ಜಾಸ್ತಿ ಮಾತಾಡ್ಬೇಡ, ಅವಾಗಿಂದ ಕೇಳ್ತಾ ಇದ್ದೀನಿ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಅವ್ರು ಬಂದು ಹೋಗಂಡಿ ನೀನು. ಪೊಲೀಸ್ ಅವ್ರು ಬಂದು ಇರ್ಲಿ ಬಿಡ್ರಿ, ಪೊಲೀಸ್ ಅವರೆಲ್ಲ ಬರ್ಲಿ. ಪೊಲೀಸ್ ಜಾಸ್ತಿ ಮಾತಾಡ್ಬೇಡ, ಅವಾಗಿಂದ ಕೇಳ್ತಾ ಇದ್ದೀನಿ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಪೊಲೀಸ್ ಅವ್ರು ಬಂದು ಹೋಗಂಡಿ ನೀನು. ಪೊಲೀಸ್ ಅವ್ರು ಬಂದು ಇರ್ಲಿ ಬಿಡ್ರಿ, ಪೊಲೀಸ್ ಅವರೆಲ್ಲ ಬರ್ಲಿ. ಪೊಲೀಸ್ ಜಾಸ್ತಿ ಮಾತಾಡ್ಬೇಡ, ಅವಾಗಿಂದ ಕೇಳ್ತಾ ಇದ್ದೀನಿ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಪೊಲೀಸ್ ಅವ್ರು ಬಂದು ಹೋಗಂಡಿ ನೀನು. ಪೊಲೀಸ್ ಅವ್ರು ಬಂದು ಮಾಡಿ ಸೂರ್ಯ, ಆಸ್ ಯುವರ್ ಬ್ರದರ್ ಅಂಡ್ ಏನು ಇಷ್ಟು ಅಂದ್ರೆ ಹಿಂಗಂದ್ರೆ ಒನ್ ಲ್ಯಾಕ್ ಪ ಹಿಂಗಂದ್ರೆ ಒನ್ ಲ್ಯಾಕ್ ಪ ಅವರು ನಮ್ಗೆ ಹೋಗಿ ನೀನು ಇದು ಮಾಡ್ತು ಇಲ್ಲ ಸರ್. ಏನೇ ನನಗೆ ಅರ್ಥ ಆಗ್ತಿಲ್ಲ, ನೀವೇನು ಮಾಡ್ತಿದ್ರಿ ಅಂತ ನಾನು ಹೇಳ್ತೀನಿ. ಅಲ್ಲ ಹೇಳಿ ಅವ್ರ ಹತ್ರ ನೀವು ಏನು ಮಾಡ್ಬೇಕು ಈಗ ಹೇಳಿ ಸರ್, ಏನು ಮಾಡಿಸ್ಬೇಕು? ನಾನು ರೆಡಿ ಇದ್ದೀನಿ. ಏನಕ್ಕೆ ಇವರ ಏನಕ್ಕೆ ಅಂತ ನನಗೆ ಕ್ಲೀನಾಗಿ ಹೇಳಿ. ಈ ಮನುಷ್ಯನ ಹೆಸರೇನು ಅಂತ ಸ್ವಲ್ಪ ತಿಳ್ಕೊಂಡು ಹೇಳ್ರಿ. ಈ ಸಂಭಾವಿತರು ಜೇಬಲ್ಲಿ ಪೆನ್ ಇಟ್ಕೊಂಡಿರೋರು, ಹಿರಿಯರು, ದೊಡ್ಡವರು, ಜ್ಞಾನವಂತರು, ಸುಗುಣ ಸುಶೀಲವಂತರು, ಬುದ್ಧಿವಂತರು, ವಿಚಾರವಂತರು, ಇವ್ರ ಹೆಸರು ಒಂದು ಸ್ವಲ್ಪ ಗೊತ್ತಾಗ್ಬೇಕು ನನಗೆ. ಒಂದೂವರೆ ಅಂದ್ಬಿಡ್ತಾರೆ. ಒಂದೂವರೆನಪ್ಪ, ಒಂದಪ್ಪ, ಒಂದ್ಲ್ಯಾಕಪ್ಪ. ಈ ಮನುಷ್ಯ ಭಾಳ ಕೆಟ್ಟದೊಂದು ಮಾತು ಬಳಸ್ತಾನೆ. ಈ ಮುಖದ ಕೇಳಿ ಮೂಗು ಕೇಳಕ್ಕೆ ಮಾಸ್ಕ್ ಹಾಕೊಂಡಿದ್ದಾನಲ್ಲ ಈ ಮನುಷ್ಯ, ನೆಟ್ಟಿಗೆ ಮೂಗು ಮೇಲೆ ಮಾಸ್ಕ್ ಹಾಕೊಳ್ಳೋಕ್ಕೆ ಬರಲ್ಲ ಈ ಮನುಷ್ಯ. ಪೊಲೀಸರು ಬಂದು ಏನು ಕಿತ್ಕೊತಾರೆ ಅಂತ ಅದೇನೋ ನಂಗೆ ಗೊತ್ತಿಲ್ಲಪ್ಪ, ನಂಗೆ ಅದು ಗೊತ್ತಿಲ್ಲ. ನಂಗೆ ಆ ಥರದ್ದು ಕೇಳಿಲ್ಲ, ನನ್ನ ಪದಗಳು ಆ ಥರದ್ದು ಏನೋ ಹೇಳ್ತಾರೆ. ಅವರೇನು ಯಾರು? ಅವರಾ?
ಅವ್ರು ಭಾಳ ಜ್ಞಾನವಂತರಿದ್ದರಲ್ಲ ಅವರು. ಅವರು ಚೇರ್ಮನ್ನು ಆರಿಫುಲ್ಲಾ ಅಂತ ಇವರು. ಸರ್ ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಹೇಗಿದ್ದೀರಿ ಸರ್? ಊಟ ಆಯ್ತಾ ಸರ್? ಒಂದು ಗಂಟೆ ಆಯಿತು. ಏನು ಸರ್ ಇವತ್ತು ವಿಶೇಷ? ಅಡುಗೆ ಏನು ಮಾಡಿಸಿದ್ರಿ ಮನೇಲಿ? ಇವರು ಆರಿಫುಲ್ಲಾ, ಫಾರಾನ್ ನರ್ಸಿಂಗ್ ಕಾಲೇಜ್. ಸಾಹೇಬ್ರನ್ನ ಕರೀರಿ, 100,000 ಕೊಡ್ತೀನಿ. 100,000 ನಮಗೆ ಕೊಡೋಕ್ಕೆ ರೆಡಿಯಾಗಿರುವ ಇವರು ಇನ್ನು ಯಾವನಿಗೆ ಎಷ್ಟು ತಿನ್ನಿಸಿರ್ಬೋದು? ಈ ಮನುಷ್ಯ ಇವನು ಇನ್ನೊಬ್ಬ ಮುಕ್ಕೆಳಗೆ ಮಾಸ್ಕು. ಹಾಂ, ಈ ಮಾಸ್ಕ್ ಮನುಷ್ಯ, ಬಾಯ್ಗೆ ಮಾಸ್ಕ್ ಹಾಕೊಂಡಿರೋ ಮನುಷ್ಯ ಕೆಟ್ಟ ಕೆಟ್ಟದಾಗ ಏನೇನೋ ಮಾತಾಡ್ತಾನೆ. ಇವರು ಅವರೇನಾ, ಅವ್ರು ಇವರೇನಾ ಅಂತ ಅವರೇನೇನು ರೀ ಇವರು ಇರಬೇಕು. ಮುಂದೆ ನೋಡಿದ್ರೆ ಹಂಗೆ ಅನಿಸ್ತದೆ. ಓ ಇವ್ರು ಅವರೇ ರೀ, ಅಯ್ಯೋ ಓ ಅವರೇ ಪಾಪ. ಅಲ್ಲಿ ಭಾಳ ಸುಶಿಕ್ಷಿತರ ಥರದಲ್ಲಿ ಮಾತನಾಡ್ತಾ ಇದ್ದವರು ಅಲ್ಲಿ ಬಂದು ಅದೇನೋ ಪೊಲೀಸರು ಬಂದು ಅದೇನು ಕಿತ್ಕೊಂತಾರೆ ಅಂತ ಅದು ಏನೋ ಅಂದ್ರಪ್ಪ ನಂಗೆ ಕೇಳಿಸಿಲ್ಲ, ನಂಗೆ ಕೇಳಿಸಲ್ಲ ನನಗಂತದ್ದು. ಒಂದು ಸ್ವಲ್ಪ ಒಂದೊಂದು ಸಲ ನನಗೆ ಸೆಲೆಕ್ಟಿವ್ಲಿ ಕಿವಿಡಾಗ್ಬಿಡ್ತೀನಿ ನಾನು, ಒಂದು ಸಲ ಗೊತ್ತಾಗಲ್ಲ ನನಗೆ. ನನಗೆ ನೋಡಿ, ಆ್ಯಸ್ ಫಾರ್ ಆಸ್ ಐ ನೋ ನಾನು 10 ಗಂಟೆಯಿಂದ ಕೂತ್ಕೊಂಡಿದ್ದೀನಿ. 1 ಗಂಟೆ ಆಯಿತು ಟೈಮ್ ಇವಾಗ. ಎಷ್ಟು? ಒಂದು 1 hour 3 hours ಐ ಆಮ್ ಸಿಟಿಂಗ್ ವಿತ್ ಯು ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಇಟ್. ಭಾಳ ವಿಶೇಷ ಅಂದರೆ ನನಗೆ ಇವ್ರ ಮೇಲಿನ ಸಿಟ್ಟು, ಮತ್ತೊಂದು ಮಗದೊಂದು ಎಲ್ಲವೂ ಇಂಟೆನ್ಸಿಟಿ ಯಾವ ಲೆವೆಲ್ಗಿದೆ ಅಂತಂದರೆ ಏನು ಹೇಳಬೇಕು ಅಂದ್ರೂ ನನ್ನ ಬಾಯ್ಗೆ ಪದಗಳೇ ಬರ್ತಾಯಿಲ್ಲ ಹಂಗಾಗಿದೆ. ನಮ್ಮ ನಿಮ್ಮ ಲೈಫ್ ಜೊತೆ ಆಟ ಆಡಿ 100,000 ಡೀಲಿಗೆ ಬರ್ತಾರೆ ಇವರು ಅಂದರೆ. ಹಾಂ, ಏನು ಸ್ವಾಮಿ ನಾಳೆ ಹೆಂಗೆ ಇವ್ರ ಕಾಲೇಜಿಂದ ಯಾರೋ ಪಾಸ್ಔಟ್ ಆಗಿರೋ ನರ್ಸು ಕೊಡಬಾರ ಜಾಗದಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು 50,000 ಡೀಲ್ ಮಾಡ್ಕೊಂಬಿಡ್ತಾರೆ? CCTV ವಿಜುಯಲ್ ಗಮನಿಸೋಣ ಬನ್ನಿ, ವಿಜುಯಲ್ ಫೂಟೇಜ್ ಮುಂಚೆ ಫುಲ್ ಸ್ಕ್ರೀನಿಗೆ ಬನ್ನಿರಿ, ಈ ಫೂಟೇಜ್ ಆಮೇಲೆ ನನ್ನ ಮುಖ ತೋರಿಸುವಂತೆ. ಹಾಂ, ಏನು ಮಾಡ್ತಾರೆ ನೋಡೋಣ. ಈ ಫೂಟೇಜಲ್ಲಿ ಈ ಹೆಣ್ಮಗಳು, ಅಲ್ಲೇ ಇದ್ದಂಥ ಹೆಣ್ಮಗಳು ಅಲ್ಲೇ ಇದ್ದಾಳೆ. ಹಿಂದ್ಗಡೆಯಿಂದ ಬಂದಂಥ ಹುಡುಗ ಬ್ಲೂ ಕಲರ್ ಮಾಸ್ಕ್ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ಅವನೊಬ್ಬನೇ ಮಾಸ್ಕ್ ಹಾಕೊಂಡಿರೋದಪ್ಪ ಅಲ್ಲಿ. ಇರಲಿ ಬಿಡಿ, ಪಾಪ ಅವನಿಗೇನೋ ಭಯ, ಅವನಿಗೆ ಕೋವಿಡ್ ಭಯ, ಅವನಿಗೆ ಕ್ಯಾಮ್ರಾ ಭಯ ಇಲ್ಲ, ಅವನಿಗೆ ಜೀವದ ಭಯ, ಇನ್ನೊಬ್ಬರ ಬಗ್ಗೆ ಭಯ ಇಲ್ಲ ಅವನಿಗೆ. ಇನ್ನೊಬ್ಬರು ಸತ್ತೋಗ್ಬಿಟ್ರೆ ನಾನು ಇಂಜೆಕ್ಷನ್ ಕೊಟ್ಟು ಅಂತ ಇಲ್ಲ ಅವನಿಗೆ. ಅವನಿಗೆ ಅವನ ಮೇಲೆ ಭಯ, ಕೋವಿಡ್ ಬಂದುಬಿಟ್ರೆ ನಾನು ಏನು ಮಾಡೋದು ಅಂತ ಭಯ ಅವನಿಗೆ. ಇನ್ನೊಬ್ಬರಿಗೆ ನಾನು ಏನಾದರೂ ಹಾಳು ಮಾಡಿಬಿಟ್ರೆ ಅವ್ರ ಜೀವನ ಅಂತ ಅವ್ನಿಗೆ ಭಯ ಇಲ್ಲ. ಅದಕ್ಕೆ ಮಿಣ್ಕ ಅಂತ ಕಾಫಿ ಮಾಡ್ತಾ ಇದ್ದ ಹುಡುಗ ಮಾಸ್ಕ್ ಹಾಕ್ಕೊಂಡು. ಅದನ್ನು ಬೇರೆ ಮುಟ್ಕೊಂಡೆ ಮಾಸ್ಕ್ನ. ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ. ಏನೋ ನಿಂತ ಆ ಕಡೆ ನೋಡ್ದ,